ನಮಸ್ಕಾರ, ನಾನು ಸಮನ. ವಿದುರವಾಣಿಯಲ್ಲಿ ಈ ದಿನ ನಾವು ವಿದುರನ ಮತ್ತಷ್ಟು ಉತ್ತಮ ಮಾತುಗಳನ್ನು ಕೇಳೋಣ. ಹಿಂದೆ ಅವನು ತಿಳಿದವನ ಲಕ್ಷಣಗಳೇನು, ಜ್ಞಾನಿಯ ಲಕ್ಷಣ ಏನು ಅಂತ ಹೇಳ್ತಾ, ಅವನು ಧರ್ಮ ಮಾರ್ಗದಲ್ಲಿರಬೇಕು, ಒಳ್ಳೆ ಶ್ರದ್ಧಾಳು ಆಗಿರಬೇಕು, ಉತ್ತಮ ವಿಷಯಗಳನ್ನಷ್ಟೇ ಚಿಂತನೆ ಮಾಡಬೇಕು, ಕೆಲಸ ಮಾಡಬೇಕು ಆ ದಾರಿಯಲ್ಲಿ, ಅವುಗಳನ್ನಷ್ಟೇ ಅವನು ಅವುಗಳಿಗೆ ಮಾತ್ರ ಆದ್ಯತೆ ಕೊಡಬೇಕು, ಅವನ ಜೀವನದಲ್ಲಿ ಕೇವಲ ಸದ್ವಿಚಾರಗಳಷ್ಟೇ ಇರುತ್ತೆ ಅನ್ನೋದನ್ನು ಹೇಳಿದರು. ಇವತ್ತು ವಿದುರನ ಮತ್ತೊಂದು ಮಾತು ಹೀಗಿದೆ: ಕ್ರೋಧಃ ಹರ್ಷಶ್ಚ ದರ್ಪಶ್ಚ ಹ್ರೀಹಿ ಸ್ತಂಭೋ ಮಾನ್ಯಮಾನಿತ ಯಂ ಅರ್ಥಾನ್ ನಾಪಕರ್ಷಂತಿ ಸವೈ ಪಂಡಿತ ಉಚ್ಯತೆ. ತಿಳಿದವನು ಒಳ್ಳೆ ದಾರಿಯಲ್ಲೇ ಹೋಗ್ತಾ ಇರ್ತಾನೆ, ಒಳ್ಳೆ ಶ್ರದ್ಧಾಳು ಆಗಿರ್ತಾನೆ, ದೇವರು ಧರ್ಮ ಪಾಪ ಪುಣ್ಯ ಇದಕ್ಕೆಲ್ಲ ಅಂಜವನಂತವನಾಗಿರ್ತಾನೆ, ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡ್ತಾ ಇರ್ತಾನೆ. ಆದರೆ ಅವನ ಕೆಲವು ಗುಣಗಳು ಅವನನ್ನು ದಾರಿ ತಪ್ಪಿಸುತ್ತೆ. ಯಾರಿಗೆ ಈ ಎಲ್ಲ ಗುಣಗಳು ದಾರಿ ತಪ್ಪಿಸೋದಿಲ್ವೋ ಅವನು ಸರಿಯಾಗಿ ತಿಳಿದವನು. ಯಾವುದದೆಲ್ಲ? ಕ್ರೋಧ, ದರ್ಪ, ಹರ್ಷ, ಹ್ರೀ, ಸ್ತಂಭ, ಮಾನ್ಯಮಾನಿತ. ಅವನ ಸಿಟ್ಟು ಅವನ ಕೆಲಸದಿಂದ ಅವನನ್ನು ಹಿಂದೆ ಸರಿಯೋ ಹಾಗೆ ಮಾಡಬಾರ್ದು. ಎಷ್ಟೇ ಒಳ್ಳೆ ಕೆಲಸ ಆಗಿರ್ಬೋದು, ಒಮ್ಮೆ ಅವನಿಗೆ ಸಿಟ್ಟು ಬಂತು ಅಂದರೆ ಮತ್ತೆ ಆ ಕೆಲಸದಲ್ಲಿ ಅವನು ತೊಡಗೋದೇ ಇಲ್ಲ. ಈಗ ಕೆಲಸ ಮಾಡುವಾಗ ಯಾರೋ ಏನೋ ಅಂತಾರೆ, ಏ ಇಷ್ಟೆಲ್ಲ ಓದಿ ಈ ಕೆಲಸ ಮಾಡ್ತಾ ಇದೆಯಾ ಅಂತ ಒಮ್ಮೆ ಅಂದರೆ ಸಿಟ್ಟು ಬರುತ್ತೆ. ಇನ್ನು ಜನ್ಮದಲ್ಲಿ ಆ ಕೆಲಸ ಮಾಡೋದಿಲ್ಲ, ಮುಗೀತು, ಅವನ ಆ ದಾರಿ ಅಲ್ಲಿಗೆ ನಿಂತು ಹೋಯ್ತು. ಅಥವಾ ಯಾವುದೋ ಕೆಲಸಕ್ಕಾಗಿ ಯಾರನ್ನು ಆಶ್ರಯಿಸಬೇಕಾಗಿ ಬಂದಿರುತ್ತೆ. ನೀನು ಇಂಥವ್ರ ಆಶ್ರಯ ಪಡೆದ್ಯಾ ಅಥವಾ ಅವರನ್ನು ಹೋಗಿ ಕೇಳೋದಿಯಲ್ಲ ಮಾರಾಯ ಅಂತ ಒಮ್ಮೆ ಯಾರಾದರೂ ಅಂದರೆ, ಒಂದು ಸಿಟ್ಟು ಬಂದರೆ, ಇನ್ನೊಂದು ಸತ್ರು ಆ ಮನೆಗೆ ಕಾಲಿಡಲ್ಲ ಅನ್ನೋಂಥ ದ್ವೇಷಕ್ಕೆ ತಿರುಗಿ ಅದು ಅವನ ದಾರಿಯನ್ನೇ ತಪ್ಪಿಸ್ಬಿಡತ್ತೆ. ಒಂದು ಸಣ್ಣ ಕೋಪ ಅದು ಅವನನ್ನು ತನ್ನ ಗುರಿಯಿಂದ ತುಂಬ ದೂರ ಮಾಡಿಬಿಡತ್ತೆ. ಹೀಗೆ ಯಾರು ತನ್ನ ಕೋಪವನ್ನು ತನ್ನ ದಾರಿ ತಪ್ಪಿಸದಂತೆ ಮ್ಯಾನೇಜ್ ಮಾಡಲಿಕ್ಕೆ ಕಲ್ತಿರ್ತಾನೋ ಅವನು ನಿಜವಾದ ಪಂಡಿತ. ಸಿಟ್ಟು ಬರಬಾರ್ದು ಅಂತಲ್ಲ, ಆ ಸಿಟ್ಟನ್ನು ನಿರ್ವಹಿಸುವಂಥ ಛಾತಿ ಅವನಲ್ಲಿರಬೇಕು. ಮತ್ತು ಹರ್ಷ, ತುಂಬ ಖುಷಿ ಏನು ಸಮಸ್ಯೆ ಮಾಡಲ್ಲ ಅಂತ ನಾವು ಅಂದ್ಕೊಂಡಿರ್ತೀವಿ, ಖುಷಿನೂ ಸಮಸ್ಯೆ ಮಾಡುತ್ತೆ. ಹಿರಿಯರೊಂದು ಮಾತು ಹೇಳ್ತಾರೆ, ಅತಿ ಆದರೆ ಅಮೃತನೂ ವಿಷ, ಅತಿ ಸರ್ವತ್ರ ವರ್ಜಯೇತಂತ. ತುಂಬ ಖುಷಿ ಆದಾಗ ಏನೋ ಮಾತು ಕೊಟ್ಬಿಡೋದು, ಆ ಮಾತು ಇವನ ಬೇರನ್ನೇ ಅಲ್ಲಾಡಿಸುವಂಥದ್ದಾಗಿರುತ್ತೆ, ಇವನ ದಾರಿಯನ್ನೇ ಕಡಿತಗೊಳಿಸುವಂಥದ್ದಾಗಿರುತ್ತೆ. ಇಂಥ ಖುಷಿಗಳು ಕೂಡ ಪಂಡಿತನ ಲಕ್ಷಣ ಅಲ್ಲ. ಖುಷಿ ಮನುಷ್ಯನನ್ನು ಮತ್ತಷ್ಟು ಹುರಿದುಂಬಿಸುವಂಥದ್ದಾಗಿರ್ಬೇಕು, ಅವನನ್ನು ದಾರಿ ತಪ್ಪಿಸುವಂಥ ಖುಷಿನೇ ಅಲ್ಲ. ಹಾಗಾಗಿ ಜ್ಞಾನಿಯಾದವನು ತನ್ನ ಖುಷಿಯನ್ನು ಕೂಡ ಚೆನ್ನಾಗಿ ಹಿಡಿತದಲ್ಲಿಟ್ಕೊಂಡಿರ್ತಾನೆ, ಅವನ ಖುಷಿ ಅವನ ದಾರಿಯನ್ನು ತಪ್ಪಿಸೋದಿಲ್ಲ. ದರ್ಪವೂ ಅಷ್ಟೇ, ಒಂದು ಸಣ್ಣ ಆತ್ಮಗೌರವ ಇರಬೇಕು, ಆ ಅಭಿಮಾನ ಅವನ ಮೇಲೆ ಅವನಿಗೆ ಇರಬೇಕು, ಆದರೆ ಅದು ಸಿಕ್ಕಾಪಟ್ಟೆ ಗರ್ವ ಅಹಂಕಾರವಾಗಿ ಪರಿಣಮಿಸಿ ಅವನನ್ನು ಆ ದಾರಿ ತಪ್ಪಿಸುವಂಥ ಮಾಡೋದು ಅಂಥ ದರ್ಪ ಆ ಪಂಡಿತನ ಲಕ್ಷಣವೇ ಅಲ್ಲ. ಯಾರ ಅಭಿಮಾನ ಅಥವಾ ಆತ್ಮಗೌರವ ಅವನನ್ನು ಆ ದಾರಿಯಿಂದ ತನ್ನ ಗುರಿಯಿಂದ ದೂರ ಮಾಡೋದಿಲ್ವೋ ಅವನು ನಿಜವಾದ ಪಂಡಿತ. ಹೀಗೆ ಅವನ ಯಾವ ಗುಣವೂ ಆಗಿರಬಹುದು, ಅವನಲ್ಲಿರಬೇಕಾದಂಥ ಒಂದು ದಾಕ್ಷಿಣ್ಯ ಸ್ವಭಾವ, ಒಂದು ಸಣ್ಣ ಸಂಕೋಚ, ಅದು ಎಲ್ರಿಗೂ ಇರಬೇಕು. ಅದೇ ಒಂದು ಅವನ ಡಿಮೆರಿಟ್ ಆಗಬಾರ್ದು ಜೀವನದಲ್ಲಿ. ಅವನು ತುಂಬ ಸಂಕೋಚ ಮಾಡ್ಕೊಳ್ತಾನೆ, ಯಾರ ಹತ್ರ ಏನೂ ಕೇಳೋದಿಲ್ಲ. ಆ ಏನೂ ಕೇಳದೇ ಇರೋದು ಒಂದು ಹಂತದವರೆಗೆ ಅದು ಗುಣ, ಆದರೆ ತನ್ನ ದಾರಿಯಲ್ಲಿ ನಡಿಬೇಕು. ಈಗ ಎಲ್ಲೋ ಹೋಗ್ತಾ ಇರ್ತೀವಿ, ವಿಪರೀತ ಸಂಕೋಚ, ಮುಂದೆ ದಾರಿ ಕಾಣಿಸ್ತಾ ಇಲ್ಲ, ಎಲ್ಲಿ ಹೋಗಿದ್ದೀವಿ ಅಂತ ಗೊತ್ತಾಗ್ತಿಲ್ಲ. ಆಗ ನಮ್ಮ ಸಂಕೋಚ ನಮಗೆ ಶಾಪನೇ ಆಗುತ್ತೆ, ಬಾಯ್ಬಿಟ್ಟು ಮತ್ತೊಬ್ಬರ ಹತ್ರ ಕೇಳಬೇಕಾಗತ್ತೆ ಈ ದಾರಿ ಎಲ್ಲಿ ಹೋಗುತ್ತೆ, ಎಲ್ಲಿಗೆ ಹೋಗಬೇಕು ನಾನು ಮುಂದೆ. ಅದನ್ನೆಲ್ಲ ಸ್ಪಷ್ಟಪಡಿಸ್ಕೊಳ್ಬೇಕಾದ್ರೆ ನಾವು ಮತ್ತೆ ಇದನ್ನೆಲ್ಲ ಈ ಸಂಕೋಚ ಇಂಥದ್ದನ್ನೆಲ್ಲ ಬಿಡಬೇಕಾಗತ್ತೆ. ಇದೆಲ್ಲದಕ್ಕಿಂತ ಇನ್ನೂ ದೊಡ್ಡ ಶತ್ರು ಅಂದರೆ ಮಾನ್ಯಮಾನಿತ. ನನ್ನನ್ನು ನಾನು ಸಿಕ್ಕಾಪಟ್ಟೆ ದೊಡ್ಡವನು ಅಂತ ನಾನು ಯಾವತ್ತು ತಿಳ್ಕೊಳ್ತೀನಿ, ಅಥವಾ ಜಗತ್ತಿನಲ್ಲಿ ಮಾನನೀಯವಾದ ವ್ಯಕ್ತಿ ಅಂದರೆ ಅದು ನಾನೊಬ್ಬನೇ.
ಇದು ಮನುಷ್ಯನನ್ನ ಇನ್ನೆಂದೂ ಉನ್ನತಿಯತ್ತ ಕರ್ಕೊಂಡು ಹೋಗೋದಿಲ್ಲ. ಈಗ ನಾವು ಕಥೆ ಕೇಳ್ತೀವಿ, ಬೆಂಗಳೂರಿನ ಕಥೆಯೆಲ್ಲ ಕೇಳುವಾಗ ಆ ಬಸವಣ್ಣನ ತಲೆ ಮೇಲೆ ಒಂದು ಮೊಳೆ ಹೊಡಿತಾರೆ, ಇನ್ನು ಬೆಳಿಬಾರದು ಅಂತ. ಹಾಗೆ ಬೆಳವಣಿಗೆಗೆ ಒಂದು ಮೊಳೆ ಹೊಡೆದಂಗೆ ಅಂದರೆ ಅದು ಮಾನ್ಯ ಮಾನಿತ, ತನ್ನನ್ನು ತಾನು ಅತ್ಯಂತ ದೊಡ್ಡ ವ್ಯಕ್ತಿ ಅಂತ ತಿಳ್ಕೊಳ್ಳೋದು, ಇದು ಇನ್ನೆಂದೂ ತಾನು ಬೆಳೀಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಮಟ್ಟಕ್ಕೆ ಅವನನ್ನು ನಿಲ್ಲಿಸಿಬಿಡುತ್ತೆ. ಹೀಗೆ ಪಂಡಿತನಾದವನು ಇದು ಯಾವ ಗುಣಗಳನ್ನೂ ಕೂಡ ತನ್ನ ಏಳಿಗೆಗೆ ಅಡಚಣೆಯಾಗದಂತೆ ಅವನು ನಡೆಸ್ಕೊಂಡು ಹೋಗ್ತಾನೆ, ಅವನಿಗೆ ಇದು ಯಾವುದೂ ಕೂಡ ತೊಡಕಾಗೋದಿಲ್ಲ ಅನ್ನೋದನ್ನು ವಿದುರ ಹೇಳ್ತಾ ಇದ್ದಾನೆ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.